ಈ ಹಿಂದೆ ನಾವು ಮಾತಾಡ್ತಾ ಮಕ್ಕಳ ಮನಸ್ಥಿತಿಯನ್ನ ಹೆಣ್ಣಿನ ಮನಸ್ಥಿತಿಯನ್ನ ಈ ಕಾಲದಲ್ಲಿನ ವ್ಯತ್ಯಾಸಗಳನ್ನ ಈ ಪ್ರಕೃತಿಯೊಂದಿಗಿನ ಸಂಬಂಧ ಮತ್ತೆ ಚಂದ್ರನ ವೃದ್ಧಿಯಂತೆಯೇ ಮನಸ್ಸಿನ ವ್ಯತ್ಯಾಸಗಳು ಆಗ್ತವೆ ಇದನ್ನೆಲ್ಲ ನಾವು ನೋಡ್ತಾ ಬಂದ್ವಿ. ಇದೆಲ್ಲವೂ ಕೂಡ ಪೂರ್ವಭಾವಿಯಾದ ಒಂದು ಸಿದ್ಧತೆ. ನಾವು ನೋಡಬೇಕಾಗಿರೋ ಋತುಚರ್ಯದ ಏನು ಪಾಠ ಇದೆ, ಜೀವನ ಇದೆ, ಅದರ ಒಳಗೆ ಯಾವ್ಯಾವ ಔಷಧಿಯನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತಂದ್ರೆ ಮೊದಲು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ನಾವು. ಹಾಗಾಗಿ ನಾವು ಇದನ್ನ ಸ್ವಲ್ಪ 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 ನಮಗೆ ಅಂದ್ರೆ ದೈನಂದಿನ ದಿನಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹೇಳ್ತಾ ಬರ್ತಾ ಇದ್ದೀನಿ. ಈಗ ಪ್ರಸ್ತುತಕ್ಕೆ ನಾವು ಮಾತಾಡಬೇಕಾಗಿರುವಂತಹದ್ದು ಹಿರಿಯರು, ಮನೆಯಲ್ಲಿರುವಂತಹ ಹಿರಿಯರಿದ್ದಾರಲ್ಲ ಅವರು. ಹಿರಿಯರು ಅಂತಂದ್ರೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಒಂದು ಅದೇನೋ ಒಂದು ಧೋರಣೆ, ಎಷ್ಟೇ ಆದರೂ ಕೂಡ ಅವರು ಆಗಲೇ ಹಳೆ ಹುಲಿಗಳು ಅಂತ ಹೇಳ್ತಾರಲ್ಲ, ಅಂದ್ರೆ ಆಗೋಗಿದೆ, ಶಕ್ತಿ ಮುಗಿದೋಗಿದೆ, ಅವ್ರು ಇರ್ತಾರೆ ಅವ್ರ ಪಾಡಿಗವರು ಅನ್ನೋದೊಂದು ಧೋರಣೆ. ಎಲ್ಲೋ ಹೀಗೆ ಕಥೆ ಕೇಳಿದ್ದೆ ನಾನು, ಸಾಂದರ್ಭಿಕವಾಗಿ ನೆನಪಾಗ್ತಾ ಇದೆ, ಹೇಳ್ತಾ ಇದೆ. ಹಿರಿಯರು ಅಂತಂದ್ರೆ ನನ್ನ ಕಣ್ಣಿಗೆ ಹೇಗೆ ಕಾಣ್ತಾರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ, ಆ ರಾಜನಿಗೊಂದು ಪಟ್ಟದ ಆನೆ, ಅನೇಕ ಯುದ್ಧಗಳಲ್ಲಿ ಅದು ಜೊತೆ ಜೊತೆಯಾಗಿ ನಿಂತುಕೊಂಡು ರಾಜನನ್ನ ಗೆಲ್ಲಿಸಿರ್ತದೆ ಅಂಥದ್ದೊಂದು ಪಟ್ಟದ ಆನೆ. ಆ ಪಟ್ಟದ ಆನೆ ಅವ್ರ ತಂದೆ ಕಾಲದಿಂದಲೂ ಕೂಡ ರಾಜನ ಜೊತೆಗಿತ್ತು. ರಾಜ ಮಧ್ಯ ವಯಸ್ಸಿಗೆ ಬರೋಷ್ಟರೊಳಗೆ ಆನೆಗೆ ವಯಸ್ಸಾಗಿತ್ತು. ರಾಜ ಏನಂದ, ಈ ಆನೆಗೂ ಸ್ವಲ್ಪ ವಿಶ್ರಾಂತಿ ಕೊಡೋಣ, ಪಾಪ ವಯಸ್ಸಾಗಿದೆ, ಈ ಆನೆಗೆ ಸ್ವಲ್ಪ ವಿಶ್ರಾಂತಿ ಕೊಡೋಣ. ಈಗಂದು ಕೂಡಲೇ ಆನೆಯನ್ನು ಕರ್ಕೊಂಡು ಹೋಗಿ ಹೀಗೆ ಕಾಡಲ್ಲಿ ವಿಶ್ರಾಂತಿಗೆ ತನ್ನ ಪಾಡಿ ತಾನು ಓಡಾಡ್ಕೊಂಡಿರಲಿ ಅಂತ ಬಿಟ್ಟಿದ್ರು. ಹೀಗಿರ್ಬೇಕಾದ್ರೆ ಒಂದು ದಿವಸ ಆನೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಖೆಡ್ಡ, ಈ ಹಳ್ಳ ತೋಡಿರ್ತಾರಲ್ಲ ಆನೆಯನ್ನು ಸಿಗಾಕ್ಸ್ಬೇಕು ಅಂತ, ಅಂಥದ್ದೊಂದು ಹಳ್ಳದಲ್ಲಿ ಬಿದ್ದು ತಕ್ಷಣ ಆನೆ ಕಿರುಗೀಳಿಡ್ತಾ ಇದೆ. ಗೊತ್ತಾಗ್ಲಿಲ್ಲ, ಸಂಜೆ ಆಯ್ತು, ಸಿಗ್ಲಿಲ್ಲ ಮಾವುತ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದವನು ಬಂದ, ನೋಡಿದ, ಗೊತ್ತಾಯ್ತು ಹೀಗಾಗಿದೆ ಅಂತ ಓಡೋಗಿ ರಾಜನಿಗೆ ಹೇಳ್ತಾನೆ, ಸ್ವಾಮಿ ಹೀಗಾಗೋಗಿದೆ, ಆನೆ ಬಿದ್ದುಬಿಟ್ಟಿದೆ, ಅದರೊಳಗೆ ಎದ್ದೇಳಕ್ಕೆ ಆಗ್ತಿಲ್ಲ ಅದ್ರ ಕೈಯಲ್ಲಿ. ರಾಜ ಬಂದ, ನೋಡಿದ, ಬಹಳ ದುಃಖ ಆಗೋಯ್ತು, ಬಹಳ ದುಃಖ ಆಗೋಯ್ತು, ಅಯ್ಯೋ ಇದೇನಪ್ಪ ಮಾಡೋದು, ಜಾಸ್ತಿ ಆಳನೂ ಇಲ್ಲ, ಅದು ಚಿಕ್ಕ ಆನೆ ಮರಿ ಬೀಳುವಷ್ಟು ಜಾಗದಲ್ಲಿ ಅದು ಬಿದ್ದಿದೆ, ಆದ್ರೆ ಮೇಲೆ ಕೇಳಕ್ ಆಗ್ತಿಲ್ವಲ್ಲ, ವಯಸ್ಸಾಗಿದೆ ಪಾಪ, ಹೇಗೆ ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡ್ತಾ ಇದ್ದೆ. ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಮಾಡ್ದ, ಎಳ್ದ, ಹಾಕಿ ಎಳೆದ್ರು, ಮತ್ತೊಂದು ಆನೆ ಕಟ್ಟ, ಏನ್ ಮಾಡಿದ್ರು ಬರ್ಲಿಲ್ಲ. ರಾಜ್ಯದಲ್ಲಿ ಘೋಷಣೆ ಮಾಡಿದ್ರು, ಆನೆಯನ್ನ ಮೇಲ್ಗಡೆ ತಂದ್ರೆ 10,000 ವರಹಗಳನ್ನು ನಾವು ಬಹುಮಾನವಾಗಿ ಕೊಡ್ತೀವಿ. ಎಲ್ಲರೂ ಬಂದ್ರು, ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ, ನೆರೆಹೊರೆಯ ರಾಜ್ಯದವರೆಲ್ಲ ಬಂದ್ರು, ಏನ್ ಮಾಡಿದ್ರು ಆಗ್ಲಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅಲ್ಲಿ ಒಬ್ಬ ಮಂತ್ರಿ ಇರ್ತಾನಲ್ಲ, ಆತ ಇರ್ಲಿಲ್ಲ ಊರಲ್ಲಿ. ಪಾಪ ವಾಪಸ್ ಬಂದ, ಬಂದ ಕೂಡ್ಲೆ ಕೇಳ್ತಾನೆ ಏನಾಗ್ತಾ ಇದೆ ಇಲ್ಲ ಅಂತ ಕೇಳಿದಾಗ, ಇಲ್ಲೆಲ್ಲ ಹೀಗಾಗಿದೆ, 10,000 ವರಹಗಳನ್ನ ಬಹುಮಾನ ಮಾಡಿದ್ದಾರೆ, ಘೋಷಿಸಿದ್ದಾರೆ ರಾಜರು, ಈಗ ಆನೆ ಹೊರಗೆ ಬರ್ತಾ ಇಲ್ಲ, ಏನ್ ಮಾಡ್ಬೇಕು. ರಾಜರ ಹತ್ರ ಹೋದ್ರೆ, ಸ್ವಾಮಿ ಯಾಕೆ ಇಷ್ಟು ಕಷ್ಟಪಟ್ರಿ ನೀವು, ನನಗೊಂದು ಮಾತು ಹೇಳಿದ್ರೆ ಸಾಕಿರ್ತಿತ್ತು, ಸರಿ ಒಂದು ಕೆಲಸ ಮಾಡ್ರಿ, ನಾನು ಏನು ಕೇಳಿದ್ದೀನಿ ಅದನ್ನ ವ್ಯವಸ್ಥೆ ಮಾಡ್ರಿ ನನಗೆ. ಸರಿ ಆಯ್ತು ಅಂತ. ಏನ್ ಬೇಕು ಅಂತ ಕೇಳಿದ್ರೆ, ನನಗೊಂದು 10,000 ಜನ ಯೋಧರು ಬೇಕು ನನಗೆ. ರಾಜನಿಗೆ ಆಶ್ಚರ್ಯ ಆಯ್ತು, ರೀ ಆನೆ ನೆಬ್ಸ್ಲಿಕ್ಕೆ ಆಗ್ತಿಲ್ಲ, ನಾನಂದ್ರೆ ಯೋಧರು ಬೇಕು, ಒಂದು 10,000 ಜನ ತೊಗೊಂಡು ಏನ್ರಿ ಮಾಡ್ತೀರಿ, ಎತ್ತತ್ತಿರೇನ್ರಿ ಅದನ್ನ ಮೇಲೆ. ಅದಕ್ಕೆ ಅಲ್ಲಲ್ಲ, ನೀವು ಕರೆಸ್ರಿ ನೀವು. ಆಯ್ತು, ಬಂದ್ರು, ಮತ್ತೊಂದಷ್ಟು ಆನೆಗಳು, ರಥಿಗಳು, ಮಹಾರಥಿಗಳು, ಕುದುರೆಗಳು ಎಲ್ಲ ಬಂದ್ರು, ಸುತ್ತ ನಿಂತ್ಕೊಂಡ್ರು, ರಣಾಂಗಣದಲ್ಲಿ ಹೇಗೆ ನಿಂತ್ಕೊಂಡಿರ್ತಾರಲ್ಲ ಹಾಗೆ ನಿಂತ್ಕೊಂಡ್ರು. ಓ ಅಂತ ಬೊಬ್ಬೆ ಹೊಡಿರಿ ಅಂತಂದ್ರು, ಅವರೆಲ್ಲ ಕಿರುಚಾಡಕ್ಕೆ ಶುರು ಮಾಡಿದ್ರು. ಈ ನಮಗೆ ನಮಗೊಂದು ಈಸಿಯಾಗಿರಲಿ ಅಂತಂದ್ರೆ, ಈ ಹರ ಹರ ಮಹಾದೇವ್ ಅಂತೆಲ್ಲ ಕಿರಿಸ್ತಾರೆ ನೋಡಿ, ಫಿಲಮ್ ಅಲ್ಲೆಲ್ಲ ನೋಡಿರ್ತಾರಲ್ಲ, ಹಾಗೆ ಜೋರಾದ ಘೋಷಣೆಗಳು, ಯುದ್ಧ ಘೋಷಣೆಗಳನ್ನು ಮಾಡಿದ್ರು. ಮಾಡಿದ ತಕ್ಷಣ ಆನೆಯಲ್ಲಿ ಆ ಕಿವಿ ಚುರುಕಾಯ್ತು, ಕಣ್ಣೆಲ್ಲ ಕೆಂಪಗಾಯ್ತು. ರಾಜನಿಗೆ ಕಿವಿಯಲ್ಲಿ ಹೋಗಿ ಹೇಳ್ತಾರೆ ಮಂತ್ರ, ಇವಾಗ ನಿಮ್ಮ ಆನೆಯನ್ನ ನೀವು ಕರೀರಿ ಅಂತ. ಅಂದ ಕೂಡಲೇ ರಾಜ ಏನಂತಾನೆ, ಹೋ ಎದ್ದಳು ಅಂತ ಎದ್ದು ಬಿಡ್ತಂತ, ಹಳ್ಳದಿಂದ ಎದ್ದು ಎದುರುಗಡೆಗೆ ಹೋಗಿ ನಿಂತ್ಕೊಂಡು ಬಿಡ್ತಂತೆ. ಯಾಕೆ ಏನು ಈ ಕಥೆಯ ಸ್ವಾರಸ್ಯ ಅಂತಂದ್ರೆ, ಹೆಂಗೆ ಸಾಧ್ಯ ಆಯಿತು ಇದು ಅಂತ ಮಂತ್ರಿನ ಕೇಳಿದಾಗ ಮಂತ್ರಿ ಹೇಳುತ್ತಾರೆ, ಮಹಾಪ್ರಭುಗಳೇ, ಆನೆಗೆ ಏನು ಆಗೇ ಇರಲಿಲ್ಲ, ಅದು ತನ್ನನ್ನ ನಾನು ವಯಸ್ಸಾಗಿದೆ ಅಂತ ತಿಳ್ಕೊಂಡಿದೆ. ಯಾಕಂದ್ರೆ ನೀವು ಅದನ್ನು ಹಾಗೆ ಮಾಡಿದ್ದೀರಿ, ವಯಸ್ಸಾಗಿದ್ದ ಅದಕ್ಕೆ ವಿಶ್ರಾಂತಿ ಕೂಡ, ಆನೆಗೆ ಅಂತ ವಿಶ್ರಾಂತಿ,
ಆನೆಗೆ ವಯಸ್ಸಾಗೋದೇನಂತ ಅರ್ಥ, ಆನೆ ಆನೆ ಅದು, ಅದಕ್ಕೆ ವಿಶ್ರಾಂತಿ ಬೇಕಿಲ್ಲ. ಅದಕ್ಕೆ ತನಗೆ ವಯಸ್ಸಾಗಿದೆ ಅಂತ ಭ್ರಮೆ ಪರಿಸ್ಬಿಟ್ಟಿದ್ದೀರಿ ನೀವು, ಅದಕ್ಕೆ ಹಂಗೆ ಕೂತ್ಕೊಂಡಿದೆ. ಯಾವಾಗ ಯುದ್ಧ ಸನ್ನಾಹವ್ಯ ಬಂತು, ಎಲ್ಲರೂ ನೋಡಿ, ಎಲ್ಲ ಕಿರುಚಾಟ ನೋಡಿ, ನೀವು ಎದ್ದೇಳು ಬಾ ನನ್ನ ಜೊತೆಗೆ ಅಂತ ಕರೆದ್ರಿ, ನನ್ನ ರಾಜನಿಗೆ ಏನಾಗಿಬಿಡ್ತದೆ ಏನೋ ಅಂತ ಹೇಳಿ ಆ ಆನೆ ಎದ್ದು ದಡ 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 ಬಂದಿದೆ. ಅಂದರೆ ಮನೆಯಲ್ಲಿರುವ ಹಿರಿಯರನ್ನು ನಾವು ಕಾಣೋ ಬಗೆ ಏನು? ಅಯ್ಯೋ ಬಿಡ್ರಿ, ವಯಸ್ಸಾಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಒಮ್ಮೆ ಸ್ವಾರಸ್ಯದಿಂದ ಯೋಚನೆ ಮಾಡಿ ನೋಡಿ, ಚಿಕ್ಕ ಮಗು ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ನಾವು ಬೆರಳು ಹಿಡ್ಕೊಂಡು ನಡೆಸ್ತೇವೆ. ಚಿಕ್ಕ ಮಗು ಇದೆ, ತಿನ್ನಕ್ಕಾಗ್ತಾ ಇಲ್ಲ, ಕೈ ಹಿಡಿದು ತಿನ್ನಿಸ್ತೇವೆ. ಅದು ಬೆಳೀತಾ ರುಚಿ. ಇವರ ಕೈಲಿ ಆಗಿಲ್ಲ, ಅಯ್ಯೋ ಆಗಿಲ್ಲ ಅನ್ನೋ ದೊಡ್ಡ ತಪ್ಪೇನ್ರಿ? ಅವ್ರ ಕೈಲಾಗಿಲ್ಲ ಅನ್ನೋ ದೊಡ್ಡ ತಪ್ಪ, ಬುದ್ಧಿ ಇದೆ, ಮಾಡೋಕ್ಕಾಗ್ತಿಲ್ಲ, ಅವರು ಬೇಕಂತಲೇ ಮಾಡ್ತಿದ್ದಾರೆ ಅಂತ ನಾವು ಭ್ರಮಿಸ್ಕೊಳ್ತೀವಿ. ನಾವು ಬೇಕಿಲ್ಲ, ಅವರಿಗೆ ನಿಜವಾಗಲೂ ಆಗದಲ್ಲೇ ಇರಬಹುದು. ಚಿಕ್ಕ ಮಗುವನ್ನು ಹೇಗೆ ಜೋಪಾನ ಮಾಡ್ತೇವೋ ಹಾಗೆ ನಾವು ಅವರನ್ನು ಜೋಪಾನ ಮಾಡಬೇಕು. ಎಷ್ಟು ಸಾಧ್ಯ? ಒಂದಷ್ಟು ಅವರು ಕೂಡ ಆನೆಯಂತೆ ತನ್ನನ್ನು ತಾನು ನನಗೆ ವಯಸ್ಸಾಗಿದೆ ಅಂತ ತಿಳ್ಕೊಳ್ಳದೆ ಯಥಾಶಕ್ತಿ ಅವರು ಕೂಡ ತಮ್ಮನ್ನು ತಾವು ಇನ್ವಾಲ್ವ್ ಮಾಡಿಕೊಳ್ಬೇಕು. ವರ್ಕ್ಗಳ ದೈನಂದಿನಗಳಲ್ಲಿ ತಾವು ತೊಡಗಿಸಿಕೊಳ್ಬೇಕು. ಅಯ್ಯೋ ವಯಸ್ಸಾಗಿದೆ, ನನಗೆ ಕೈಲಾಗೋದಿಲ್ಲ, ನಾನಿನ್ನೇನು ಮಾಡೋದಿಲ್ಲ, ನಾನು ರಿಟೈರ್ಮೆಂಟ್ ಆಗಿದ್ದೀನಿ, ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅಂತೆಲ್ಲ ತಿಳ್ಕೊಂಡ್ರೆ ಅದು ಅಸಾಧ್ಯವಾದ ಮಾತು. ನಾವು ಹೀಗೆ ಜಡ್ಡು ಹಿಡಿದು ಹೋಗ್ತದೆ ಶರೀರ. ಈ ನಮ್ಮ ಆಧುನಿಕ ದೇಶಗಳಲ್ಲಿ ಒಂದು ದೊಡ್ಡ ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಆ ರಿಸರ್ಚ್ನಲ್ಲಿ ಏನು ಅಂತಂದರೆ, ವಯಸ್ಸಾದವರು ಸುಖವಾಗಿ ಹೇಗಿರಲಿಕ್ಕೆ ಸಾಧ್ಯ ಶಾರೀರಿಕವಾಗಿ? ಅಲ್ಲಿ ಅವರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಹೆಚ್ಚು ಯಾರು ಮಸಲ್ನ ಪುಷ್ ಮಾಡಿ ಪಂಪ್ ಮಾಡಿರ್ತಾರೆ, ಅಂದರೆ ಜಿಮ್ ಮಾಡಿರ್ತಾರಲ್ಲ, ಅವರುಗಳ ವಯಸ್ಸು ಬೇಗ ಕ್ಷೀಣಿಸೋದಿಲ್ಲ. ಅಂದರೆ ಶಾರೀರಿಕ ವಯಸ್ಸು ಬೇಗ ಕ್ಷೀಣಿಸೋದಿಲ್ಲ, ಗಟ್ಟಿಯಾಗಿರ್ತಾರಂತೆ ಕಂಪ್ಯಾರಿಟ್. ಯಾಕೆ ಹಾಗೆ ಅಂತಂದರೆ, ಅವರ ನರನಾಡಿಗಳಲ್ಲಿ ಶಕ್ತಿ ಇರ್ತದೆ, ಆರ್ಟ್ರಿಗಳು ಉಬ್ಬಿರ್ತವೆ, ರಕ್ತ ಸಂಚಾರ ಚೆನ್ನಾಗಿ ಆಗ್ತಿರ್ತದೆ, ಎಲ್ಲೂ ಏನು ಕುಂದುಕೊರತೆಗಳಿರೋದಿಲ್ಲ. ಈ ಕಾರಣಗಳಿಂದಾಗಿ ಅವರು ಗಟ್ಟಿ ಇರ್ತಾರೆ, ಜೊತೆಗೆ ಕ್ಯಾಲ್ಸಿಯಂ ಕಡಿಮೆ ಇರೋದಿಲ್ಲ. ಹೀಗೆ ಅನೇಕ ಕಾರಣಗಳನ್ನು ಅವ್ರು ಕೊಡ್ತಾ, ನೀವು ಆಕ್ಟಿವಿಟಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತೀರಿ ಅಂತ ಅನ್ನೋದನ್ನ ಒಂದು ಸಾರಾಂಶದಲ್ಲಿ ಹೇಳ್ತಾರೆ. ಇದನ್ನೇ ನಮ್ಮ ಆಯುರ್ವೇದ ಆಚಾರ್ಯರುಗಳು ಕೂಡ ದಿನಚರ್ಯದಲ್ಲಿ ಮಾತಾಡ್ತಾ ಹೇಳ್ತಾರೆ. ವಯಸ್ಸಾಗಿದೆ ಅಂತಂದ ತಕ್ಷಣ ನೀವೆಲ್ಲ ಬಿಟ್ಟು ತಣ್ಣು ಕೂಡಬೇಕು ಅಂತ ಅರ್ಥ ಅಲ್ಲ. ಎಷ್ಟು ವಿಹಿತವೋ, ವಯಸ್ಸ ಆದ ಮೇಲೆ ಎಷ್ಟು ವಿಹಿತವೋ ಅಷ್ಟನ್ನು ನೀವು ಮಾಡಬೇಕು. ಎಷ್ಟೋ ಸಾರ್ತಿ ನಾವು ಹೇಳೋದುಂಟು, ಏ ಇವ್ರಿಗೆ ವಯಸ್ಸಾಗಿದೆ ರೀ, ಇವ್ರಿಗೆ ಇದೆಲ್ಲ ಆಗೋದಿಲ್ಲ. ಆದರೆ ಅವರು ಮುಂಚೆಂದು ಯೋಗ ಅಭ್ಯಾಸ ಮಾಡಿರ್ತಾರೆ, ಅವರಿಗೆಲ್ಲ ಹೇಗೆ ಮತ್ತೆ ಅಂದರೆ ಔಕಸಾತ್ಮ್ಯ ಅಂತ ಹೇಳ್ತಾರೆ. ಅಂದರೆ ಶರೀರದ ಜೊತೆಗೆ ಯಾವುದಾದರೂ ಒಂದು ವಿಷಯ ಹೊಂದಿಕೊಂಡು ಹೋದ ಮೇಲೆ ಅದನ್ನೇ ನಾವೇನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ, ಅದು ಅವರ ಸ್ವಾಭಾವಿಕವಾದ ಕ್ರಿಯೆ ಅಂತಾಗಿ ಹೋಗಿರ್ತದೆ. ಅಂತಹದ್ದನ್ನು ನಾವೇನು ತಡಿಬೇಕಾಗಿದ್ದಿಲ್ಲ. ನ್ಯಾಚುರಲ್ ಆಗಿ ಯಾವುದೇ ಪರಿಶ್ರಮ, ಯೋಗ ಅಂದರೆ ಏನು ಅಂತಂದರೆ, ಅಥವಾ ಎಕ್ಸಸೈಸ್ ಅಂದರೆ ಏನು ಅಂದರೆ, ಯಾವುದೇ ಹೆಚ್ಚಿನ ಪರಿಶ್ರಮವಿಲ್ಲದೆ ಅನವಶ್ಯಕವಾದ ಹೊರಗಿನ ಪದಾರ್ಥಗಳನ್ನು ಶರೀರಕ್ಕೆ ತುರುಕದೆ ನಮ್ಮ ಆರೋಗ್ಯಕರವಾದ ಶರೀರದಿಂದ ಎಷ್ಟು ಭಾರ ಎತ್ತಲಿಕ್ಕಾಗತ್ತೋ ಅಷ್ಟನ್ನು ಎತ್ತಬಹುದು, ಅದಕ್ಕೆ ಮೇಲೆ ಬೇಡ. ಇದು ಕೇವಲ ವಯಸ್ಸಾದವರಿಗಲ್ಲ, ಎಲ್ರಿಗೂ ಇದು ಸೀಮಿತ. ನಾನು ಅನವಶ್ಯಕವಾಗಿ ಭಾರ ಹಾಕ್ತೇನೆ ಅಂತ ಹೇಳಿದ್ರೆ ಬೇರೆ ಇನ್ನೇನೇನೋ ಅಂಗಗಳಲ್ಲಿ ವ್ಯತ್ಯಾಸಗಳಾಗ್ತಾ ಹೋಗ್ತವೆ. ಅದೆಲ್ಲ ನಾನು ದಿನಚರ್ಯದಲ್ಲಿ ವ್ಯಾಯಾಮಗಳ ಬಗ್ಗೆ ಮಾತಾಡ್ತಾ, ಯಾಕಂದರೆ ಅದರೊಳಗೆ ದೊಡ್ಡ ಲಿಸ್ಟೇ ಇದೆ. ವ್ಯಾಯಾಮ ಅಂದರೆ ಏನು, ಮನುಷ್ಯ ಹೇಗೆ ವ್ಯಾಯಾಮಗಳನ್ನು ಮಾಡಬೇಕು ಅಂತ ದೊಡ್ಡ ಲಿಸ್ಟ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ನಾನು ಮತ್ತೆ ಹೇಳ್ತೇನೆ. ಆದರೆ ಈ ಋತುಗಳು ಬಂದಾಗ, ಈ ಎಲ್ಲ ಆರು ಋತುಗಳು ಬಂದಾಗ, ಅಲ್ಲಿ ಅವರ ಶರೀರ ಚಿಕ್ಕ ಮಕ್ಕಳ ಶರೀರದಷ್ಟೇ ಸೂಕ್ಷ್ಮವಾಗಿರುತ್ತೆ. ನಾವು ಹೆಂಗೆ ಚಳಿಗಾಲ ಬಂದಾಗ ಮಕ್ಕಳಿಗೆ ಸ್ವೆಟರ್ ಗಿಟ್ರೆಲ್ಲ ಹಾಕಿ ಜೋಪಾನ ಮಾಡ್ತೀವಲ್ಲ, ಹಾಗೆ ವಯೋವೃದ್ಧರು ಕೂಡ ತಮ್ಮನ್ನು ತಾವು ಈ ಎಲ್ಲ ಋತುಗಳಲ್ಲಿ ಚಿಕ್ಕ ಮಕ್ಕಳ ಹಾಗೆ ಕಾಪಾಡಿಕೊಳ್ಬೇಕು. ಕಫಕಾಲ ಬಂದಾಗಂತೂ ವಿಶೇಷವಾಗಿ, ಯಾಕೆಂದರೆ ಗರುಡ ಪುರಾಣದಲ್ಲಿ ಹೇಳೋ ಹಾಗೆ ಶರೀರ ವಯಸ್ಸಾಗ್ತಾ ಆಗ್ತಾ ಕಫ ಸಮೃದ್ಧ ನಾಡಿಕ ಅಂತ ಹೇಳ್ತಾರೆ. ಕಫ ನಮ್ಮ ಶರೀರದಲ್ಲಿ ಅಲ್ಲಲ್ಲಿ ತಾನು ಅಡೆತಡೆಗಳನ್ನು ಉಂಟು ಮಾಡಿರ್ತದಂತೆ. ಕಫಕಾಲದಲ್ಲಿ ಕಫವೃದ್ಧವಾಗಿರ್ತಕ್ಕಂಥ ಶರೀರಕ್ಕೆ ಅನೇಕ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ. ಪಿತ್ತಕಾಲದಲ್ಲಿಯೂ ಕೂಡ ಅಷ್ಟೇ, ವಾತಕಾಲದಲ್ಲಿಯೂ ಕೂಡ ಅಷ್ಟೇ, ಎಲ್ಲ ಕಾಲಗಳಲ್ಲಿಯೂ ಕೂಡ ಆ ಕಾಲದ ಗುಣ ಚಿಕ್ಕ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತದೋ ಹಾಗೇ ವಯಸ್ಸಾದವರ ಮೇಲೆ ಅಷ್ಟೇ ಸಮವಾಗಿ, ಅಷ್ಟೇ ವೇಗವಾಗಿ ಪರಿಣಾಮ ಬೀರ್ತದೆ.
ಎಲ್ಲವನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು, ಎಲ್ಲವನ್ನೂ ಕೂಡ ನೋಡಿಕೊಂಡೇ ತಗೊಳ್ಬೇಕು. ಜೊತೆಗೆ ಬಹಳ ಸೂಕ್ಷ್ಮವಾದ ವಿಚಾರ, ಬಂದದ್ದೇ ಎಲ್ಲದಕ್ಕೂ ಕೂಡ ಔಷಧಿ ತಗೊಳ್ಬೇಡಿ. ಕೆಲವೆಲ್ಲ ನ್ಯಾಚುರಲ್ ಆಗಿ ಬಂದು ನ್ಯಾಚುರಲ್ ಆಗಿ ಹೋಗೋದಿರ್ತವೆ. ಯಾವುದು ನ್ಯಾಚುರಲ್ ಆಗಿ ಬರ್ತಾ ಇದೆ, ಯಾವುದು ಔಷಧಿಯಿಂದ ಹೋಗ್ತಾ ಇದೆ, ಇದನ್ನೆಲ್ಲ ನೀವು ಗಮನಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಂತಹ ಸೂತ್ರಗಳನ್ನು ಆಯುರ್ವೇದ ಹೇಳ್ತಾ ಇದೆ. ಇದಲ್ಲದೆ ಅನೇಕ ವಿಚಾರಗಳನ್ನು ಮಾತಾಡೋದಿದೆ, ಅದನ್ನು ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಧನ್ಯವಾದ. Click on the bell icon to watch our latest videos.